ಕೆರೆ ಸೊಪ್ಪು ಕ್ಲೀನಾಗಿ ಸೋಸಿ ತೊಳೆದಿಟ್ಕೊಳ್ಳಿ. ಎಷ್ಟು ಬೇಕು ನಮ್ಮ ಅಳತೆಗೆ ನೀರು ಹಾಕ್ಕೊಳ್ಳೋದು. ಬೆಳ್ಳುಳ್ಳಿ, ಮೆಣಸು, ಬೆಳ್ಳುಳ್ಳಿ ರೆಚ್ಕೊಳ್ಳಿ, ಮೆಣಸನ್ನು ರೆಚ್ಕೊಳ್ಳಿ, ಬೆಳ್ಳುಳ್ಳಿ ಮೆಣಸು ಕುದಿಯೋ ನೀರಿಗೆ ಹಾಕಿ ಸೋಸಿ ತೊಳೆದಿರೋ ಸೊಪ್ಪು ತುಂಬಿ ಕೀರೆ ಸೊಪ್ಪನ್ನು ತುಂಬಿ ರುಚಿಗೆ ತಕ್ಕಷ್ಟು ಉಪ್ಪು ಕಲ್ಲುಪ್ಪು ಹಾಕಿ ಮೆಣಸಿನಕಾಯಿ ರುಚಿ ತಕ್ಕಾದಷ್ಟು ಉಪ್ಪು ಒಂಚೂರು ಹುಣಸೆಹಣ್ಣು ಒಂಚೂರು ಸ್ವಲ್ಪ ಹಾಕಬೇಕು ಸೊಪ್ಪಿನ ಸಾರಿಗೆ ಒಂಚೂರು ಕೊಬ್ಬರಿ ಬೆಳ್ಳುಳ್ಳಿ ಮೆಣಸು ಮೆಣಸಿನಕಾಯಿ ಹುಣಸೆಹಣ್ಣು ಉಪ್ಪು ಒಂಚೂರು ಕೊಬ್ಬರಿ ಹರ್ಕೊಳ್ಳಿ
ಸ್ವಲ್ಪ ಸೊಪ್ಪನ್ನು ಇಟ್ಕೊಂಡು ಅರಿರಿ. ಬೆಳ್ಳುಳ್ಳಿ, ಮೆಣಸು, ಖಾರ ನುಣ್ಣಗಾದ ಬೆಳ್ಳುಳ್ಳಿ ಮೆಣಸು ಇಟ್ಕೊಂಡು ಅರಿರಿ. ರುಬ್ಬಿರೋದನ್ನು ಖಾರ ಎತ್ತಿ ಒಲೆ ಮೇಲೆ ಇಟ್ಟು ಬೆಂದಿರೋ ಸೊಪ್ಪಿಂದು ಸೊಪ್ಪಸಾರು ಬಸಿರಿ. ಬಂದ ಮೇಲೆ ರಾಗಿ ಹಿಟ್ಟಾಕಿ
ಮನೇಲಿ ಮಾಡಿರೋದು ಉದ್ದಿನ ಹಪ್ಳ. ಉಪ್ಪಿನ ಸಾರು, ರಾಗಿ ಮುದ್ದೆ, ಹಪ್ಪಳ, ಉಪ್ಪಿನಕಾಯಿ, ತುಪ್ಪ, ಇಂಥ ಇದ್ರೆ ಅದ್ಭುತ. ಸೊಪ್ಪು ಸಾರು, ಕೇಸರಿ ಸಾರು, ಸೊಪ್ಪು ಸಾರು ಭಾಳ ಚೆನ್ನಾಗಿ ಮಾಡಿದ್ದೀವಿ. ರಾಗಿ ಮುದ್ದೆ, ಸೊಪ್ಪಿನ ಸಾರು, ಹಪ್ಪಳ, ಉಪ್ಪಿನಕಾಯಿ, ಊಟ ಮಾಡ್ತಿದ್ರೆ ಜೀವಕ್ಕೆ ತಂಪು. ನೀವು ಮಾಡಿ ಊಟ ಮಾಡಿ ಹೇಗಿದೆ ಅಂತ ತಿಳಿಸಿ.